ಅನುಸಂಧಾನ. ಸೊನೆ ಏನ್ರಿ ಸೊನೆ ಮಸ್ತಿಗಳಲ್ಲ ಎಲ್ಲೋಗಿದ್ರ ಎಲ್ಲೋಗಿದ್ರ ಸಿಂಹ ಅವ್ರೆ ಹೋಗಾಕತ್ತಾರ ಈಗ. ಹೋಗ್ಲಿ ಹೋಗ್ಲಿ ನಿಮ್ಮ ಮಮ್ಮಿ 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 ನೋಡಿಲ್ಲಿ ಚಾಚೆ ಇರಮ್ ನೋಡ್ರಿ ಅಲ್ಲಿ ಕೈ ಮಾಡ್ಕೊಳ್ ಓಡಿ ಬರ್ತಾಳ್ರಿ ಅಂದ್ರೆ ಆದ್ರೆ ರೆಸಿಪಿ ಇವತ್ತೇನ್ ಅಡಿಗೆ ಮಾಡಿಲ್ರಿ ಇವತ್ ಚಾಟ್ ಮಸಾಲಾ ಮಾಡ್ರಿ ಕಾರ್ನ್ ತಗೊಂಡ್ ಅದ್ರೊಳಗ ಚಾಟ್ ಮಸಾಲಾ ಮಾಡ್ಯಾರ ನೋಡ್ರಿಪ್ಪ ಮಸ್ತಾಗಿ ಬಾ ಸೂಪರ್ ಆಗೈತ್ರಿ ಅದಕ್ಕ ನೋಡ್ರಿಲ್ಲ ಎಷ್ಟು ಅಲ್ರಿ ಗೆಸ್ಟ್ ನೋಡ್ರಿಲ್ಲ ಎಷ್ಟು ಮಂದಿ ಕುಂತ ಬಿಟ್ಟಾರ ಅದ ನಮ್ ತಮ್ಮನ ಅಂತ ಡಬ್ರ ನೋಡ್ಕೊಂಡ್ ಕುಂತಾಳ್ರಿ ಸಣ್ಣ ಏ ಪುಪ್ಪನ್ ಲೈಕ್ ಅಸುಮರ ಅದ ಈಗ ನೋಡ್ರಿಪ್ಪ ನಾವು ಚಾಚಿಯ ಮನೇಲಿ ನಿಂತ್ರ ಅಮ್ಮ ಅಂಗಡಿ ಕಡೆ ಬಂದ್ರು ಅಮ್ಮ ಅಂಗಡಿ ಹಚ್ಚಾರ್ರಿ ಹಚ್ಚಿರ ಅಮ್ಮ ಅಂಗಡಿ ರೀ ಚಲೋ ಹತ್ ಬಿಡ್ರಿಪ್ಪ ಎಪ್ಪರ ಆಗತ್ತೈತ್ರಿ ಎಪ್ಪರ ಆಗತ್ತೈತ್ರಿ ಹಾ ಚಲೋ ಆತ್ ಚಾ ಕೊಟ್ ಕಳ್ಸಿದ್ಲಿರಿಪ್ಪ ನಜ್ಮಾ ಮಾಡಿ ಹಾ ರೀ ಹೌದ್ರಿ ಕುಡ್ದ್ರಿಲ್ರಿ ಚಲೋ ಆತ್ ಬಿಡಮ್ಮ ಚದೆ ಹೋಗನ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಇವತ್ತು ಗುರುವಾರ ಅಲ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಚಳಕ ಮಾಡಿ ದೇವ್ರ ಮುಂದೆಲ್ಲ ಅದನ್ನು ದೀಪ ಹಚ್ಚಿದ್ದು ನೋಡ್ರಿ ಇವಾಗ ಇಲ್ಲಿ ಈಗ ಇದನ್ನು ಏನ್ರಿ ಉಪ್ಪಿಟ್ಟು ಮಾಡಾಕಿಟ್ಟೇನ್ರಿಪ್ಪ ಸ್ವಲ್ಪ ನಾಷ್ಟ ಮಾಡ್ಕೊಂಡು ತಿಂದ್ರಾತಂತೇಳಿ ಆಮೇಲೆ ನಮ್ಮ ಸಾನಿಯಾ ಸಾನಿಯಾ ಇದಕ್ಕೆ ಹೋಗಿ ಬಂದು ಧ್ವಜಾರೋಹಣ ಮಾಡಿದ್ರೆ ಹೌದಾ ಏನು ಕೊಟ್ರಿ ಶಾಲೆಗ ಹೌದನ್ನ ಚಲೋ ಆಯ್ತು ಮಾಡ್ಬಿಡ್ಬೇಕಿಲ್ಲ ಚಲೋ ಆತ ಧ್ವಜಾರೋಹಣ ಅಂತಂದ್ರೆ ಎಲ್ಲ ಫಂಕ್ಷನ್ ಚಲೋ ಆಯ್ತು ಬಿಡವ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರ ಒಂದು ಬಾಳ ಇದು ಉತ್ಸಾಹ ಹೌದಿಲ್ಲ ಎಲ್ಲಾರ್ಗು ಬಾಳ ಹುಡುಗರೆಲ್ಲ ಎಷ್ಟು ಚಂದ ಚಂದ ಆಗಿರ್ತಾವ ಕಿತ್ತರಾಣಿ ಚೆನ್ನಮ್ಮ ಆಮೇಲೆ ಒಣಕೆ ಒಬ್ಬವ ಎಲ್ಲ ಏನಾಗಿರ್ತಾರ ನಾವು ಹೋದ ವರ್ಷದಲ್ಲಿ ಚಿಕ್ಕಮ್ಮ ಶಾಲೆ ಒಳಗೆ ಹೋಗಿದ್ವಿ ಹುಡುಗರು ಎಷ್ಟು ಕ್ಯೂಟ್ ಆಗಿದ್ರಪ್ಪ ಅಂತ ಹೇಳಿದ್ರೆ ಒಂದೊಂದು ಹುಡುಗರು ಒಂದೊಂದು ಥರ ಮಸ್ತ್ ಆಗಿದ್ರೆ ಈಗ ಸರ ಹೌದು ಈಗ ಹೋಗ್ಬೇಕಂತಂದು ಹೇಳಿದ್ರೆ ಇಲ್ಲಿಂದ್ರ ಅಲ್ಲಿ ಹೋಗೋ ಮಟ ಫಂಕ್ಷನ್ ಹೋಗಿರ್ತೈತೆ ಅಂತೇಳಿ ನಾವು ಹೋಗಲಿಲ್ಲ ಬೆಳಗ್ಗೆ ಜಲ್ದಿನ ದೂರ ಆಕತ್ತಲ್ಲ ಇಲ್ಲಿ ನಮ್ಮ ಮನೇಲಿಂತ್ರ ಮತ್ತೆ ಅಲ್ಲಿ ಶಾಲೆಗೆ ಹೋಗಕ್ಕೆ ಹಂಗಾಗಿ ಹೋಗೋಕ್ಕಾಗಲಿಲ್ಲ ನನಗೇನ ಹೌದು ಇವತ್ತು ಬಿಸಿಲು ಭಾಳ ಐತಿ ಇಲ್ಲಿ ಮಧ್ಯಾಹ್ನ ಮಳೆ ಬರ್ತೈತೆನ ಅಥವಾ ಇಲ್ಲಿ ಉಪ್ಪಿಟ್ಟು ಮಾಡತ್ತೀನಿ ಉಪ್ಪಿಟ್ಟು ನಷ್ಟ ಮಾಡಂತೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಮಮ್ಮಿ ನಿನಗೆ ಮಮ್ಮಿ ನಾನು ಸಣ್ಣದಾಯ್ತಲ್ಲ ಅನ್ನ ಚುಚ್ಚು ಬಂದೆ ಮಮ್ಮಿ ನಾನು ಹೋಗಿಲ್ಲ ನೋಡು ಮಮ್ಮಿ ಶಾಲೆಗೆ ನಗಡಿನೂ ಆಗಿತ್ತು ನನಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಎಲ್ಲ ಒನ ಅರ್ಬಿ ಎಲ್ಲ ಒನಕ್ಕೆ ಹಾಕಿ ಮತ್ತೆ ಮಮ್ಮಿ ಇವ ಸಂತಿ ಹೋಗೋನ್ ಬ್ಯಾಡ ಗುರುವಾರ ದಿನ ಐತಿ ನೋಡ ಇದು ಮಮ್ಮಿ ಆಕಳ ಇದ್ರಾಗ ನೀರು ಕುಡಿಯತ್ತಲ್ಲ ಆಕಳ ಹೌದಿನ ಹಾ ಆ ವಾಸಿಲ್ದ ಹೆಂಗ್ ಕುಡಿತ ನೋಡದು ಈಗಂತ ನೋಡ್ರಿ ಅರ್ಬಿ ಒಣ ಹಾಕಿ ಬಂದಿರಪ್ಪ ಎಲ್ಲ ಅರ್ಬಿ ಹೋಗೋದು ಈಗ ಇವನ್ನ ಅಲ್ಸಂದೆ ಕಳಕ್ ಕುದಿಯಕ್ಕೆ ಹಾಕಿ ಹೋಗಿದ್ದಾರೆ ಒಂದು ನಾಲ್ಕೈದು ಸಿಟಿ ಅದು ಅಂದ್ರೆ ನಾ ಅರ್ಬಿ ಹೋಗಿದ್ರೆ ಬಂದಕ್ಕೆ ಪಲ್ಯ ಮಾಡಿದ್ರೆ ಆತಂತೇಳಿ ಇವಂತ್ರಿ ಮಸ್ತ್ ಹಣ್ಣಂಗೆ ಕುದ್ದು ಬಿಟ್ಟವ್ರಿ ಈ ಥರ ಹಣ್ಣಂಗೆ ಕುದ್ದು ಬಂದ್ರೆ ಅಲ್ಸಂದೆ ಕಾಳು ಪಲ್ಯ ಮಸ್ತ್ ಟೇಸ್ಟ್ ಆಗ್ತೈತ್ರಿ ಈಗ ಇದನ್ನು ಪಲ್ಯ ಮಾಡ್ತೇನ್ರಿ ಪಲ್ಯ ಮಾಡಿ ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಬಿಡ್ತೇನ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ್ತವ್ರಿ ನೋಡ್ರಿ ಎಷ್ಟು ಮಸ್ತಂಗೆ ರೆಡಿ ಆಗತ್ತವ್ರಿ ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಇಲ್ಲ ನೋಡ್ರಿ ನೀವು ಏನಾದರೂ ಉಂಡ್ರಿ ಮತ್ತೆ ಹೊಟ್ಟಿ ಹಪ್ಪ ಹಪ್ಪ ಅಂತತ್ತೆ ನೀವು ಎರಡು ರೊಟ್ಟಿ ಉಂಡ ಮೇಲೆ ಸ್ವಲ್ಪ ಅನ್ನ ಉಂಡ್ಬಿಟ್ರಿ ಅಂದ್ರೆ ಏನು ಇದನ್ನ ಹಂಗಿಲ್ಲ ರೀ ಅದ್ರಾಗೆ ಥಂಡಿಗಂತೂ ಎಷ್ಟು ಹೊಟ್ಟೆ ಹಸಿತೈತ್ರಿಪ್ಪ ಅಂತ ಹೇಳಿದ್ರೆ
ಬ್ಯಾಡ ಹೋರದ ನೋಡ್ರಿ. ಅದಕ್ಕೆ ನಾನು ಇವತ್ತು ಬೆಳಗ್ಗೆದ್ದು ಏನು ನಾಷ್ಟನೂ ಮಾಡಲಿಲ್ಲ, ಏನಿಲ್ಲ, ಹೆಸರು ಕಾಳು ಪಲ್ಯ, ರೊಟ್ಟಿ, ಹೆಸರು ಕಾಳು ಸಾರ ಮಾಡಿಬಿಟ್ರಾತಂಥೇಳಿ ರೊಟ್ಟಿ ಮಾಡಾತಿದ್ದಾರೆ. ಇಲ್ಲಿಷ್ಟು ರೊಟ್ಟಿ ಮಾಡಿಟ್ಟಿಂತ ಈಗ ನೋಡ್ರಿ ಅಲಸಂದೆ ಕಾಳು ಪಲ್ಯ ಅಂತೂ ಮಾಡಿದ್ದಾರೆ ಇವಾಗ, ಮಸ್ತ್ ಹಣ್ಣಂಗೆ ಕೂತ್ಬಿಟ್ಟವ್ರಿ. ಆಮೇಲೆ ಅದ ಸ್ವಲ್ಪ ಅಲಸಂದೆ ಕಾಳು ಉಳಿಸಿದ್ದೆ ರೀ ನಾನು ಸಾರು ಮಾಡ್ಬೇಕಂತೇಳಿ, ಅದನ್ನು ಸಾರು ಮಾಡಿಬಿಟ್ಟಿದ್ದೆ ಈಗ. ಅದನ್ನು ಅಲಸಂದೆ ಕಾಳು ಹಾಕಿ ಅದನ್ನ ಸಾರು ಮಾಡಿದೆ. ಆಮೇಲೆ ಹೊಟ್ಟೆನ ಆದರೆ ಈಗ ಇಲ್ಲಿ ಅನ್ನಕ್ಕೆ ಇಟ್ಟೀನಿ. ಸನಿ ಊಟ ಮಾಡಕತ್ತೀನಿ ನೀನು? ಹೌದಾ, ಉಪ್ಪಿಟ್ಟು ತಿಂದಿದ್ದೆಲ್ಲ. ಮತ್ ನೀ ಅಂದಲ್ಲ ನಾನಾಗ ಏನು ಅನಿಸ್ತು ಗೊತ್ತಾನ, ಕನ್ಫ್ಯೂಸ್ ಆಯ್ತು ಮತ್ತೆ ಈಗ ಉಪ್ಪಿಟ್ಟು ತಿಂದಿಲ್ಲ ಏನಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬೆಳಗ್ಗೆ ಎಷ್ಟು ಬಿಸಿಲಿತ್ತು, ಬಿಸಿಲು ಕಾದು 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 ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರು ಬರಾತೈತ್ರಿ. ಇವತ್ತು ನೋಡಿದ್ರೆ ಗುರುವಾರ ಪಾಪ ಅಲ್ಲೆಲ್ಲ ಸಂತೆ ಹಚ್ಕೊಂಡು ಕುತ್ಕೊಂಡಿರ್ತಾರ. ಈಗ ನೋಡ್ರಿ ಈ ಥರ ಮಳೆ ಬಂತಂದ್ರೆ ಪಾಪ ಅವ್ರು ಹೆಂಗೆ ಹಚ್ಬೇಕ, ಹೆಂಗಿಲ್ಲ ನೋಡ್ರಿ ಪಾಪ. ಆಗದ ಗುರುವಾರ ಒಂದ್ಸಲ ಸಂತೆ ಆಗ್ತಿರ್ತೈತ್ರಿ ಇಲ್ಲಿ, ಅದು ಬಿಟ್ಟರೆ ಶನಿವಾರ ಆಗ್ತೈತ್ರಿ. ಆದ್ರೆ ಇವತ್ತು ಇಲ್ಲಿ ಗುರುವಾರ ಸಂತೆ ಮಾಡೋರು ಭಾಳ ಮಂದಿ ಇರ್ತಾರೆ. ಪಾಪ ಅವರು ಸಂತೆ ಮಾಡ್ಯಾರ ನೋಡ್ರಿ, ಹಚ್ಕೊಂಡು ಕುಂತಾರ್ದ ನೋಡ್ರಿಪ್ಪ, ಎಷ್ಟು ಜೋರು ಬರತ್ತೈತೆ ನೋಡ್ರಿ ಅದು. ನೋಡ್ರಿ ಟೈಮ್ ಆಗಲೇ 4 ಗಂಟೆ ಆತ್ರಿ. ಈಗ ನಾವು ಕಾಯಿಪಲ್ಲೆ ಮಾರ್ಕೆಟಿಗೆ ಹೊಂಟೀವಿ ರೀ. 5 ಗಂಟೆ ಇಲ್ಲ 6 ಗಂಟೆಗೆ ಹೋಗ್ಬೇಕಂತೇಳಿ ಸುಮ್ಬಿಟ್ಟಿದ್ದಾರೆ. ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಬರಹತ್ತೈತ್ರಿ. ಅದಕ್ಕೆ ಅಲ್ಲೊಗರು ಹೋಗಿ ತೊಗೊಂಬಿಡ ಬಾರು ಅಂತೇಳಿ ಬಂದು ಹೊಂಟಿ ನೋಡ್ರಿ. ನಾನು ತಮ್ಮನ್ನ ಸಾನಿ ಎಲ್ಲರೂ ಕೂಡ ಹೊಂಟೀವಿ ರೀ. ಮತ್ತು ಗುಡುಗೊಂದು ಬರಾಕತ್ತೇವೆ, ಹೌದಿಲ್ಲ ಸನಿ? ಗುಡುಗ್ ಬರಾಕತ್ತಿದ್ರೆ ತಮ್ಮನ್ನ ಹೆದರ್ತಾಳೆ ರೀ. ಯಾಕೆ ಮನೆಗೆ ಇರೋಂದ್ರೆ ಮನೆಗೂ ಇರಂಗಿಲ್ಲ ರೀ. ಹ್ಞೂ, ಸುಸ್ತಾಗತ್ತೆ ಅಂತ ಮೈನೂ ಬಿಸಿ ಆಗ್ಬಿಟ್ಟತಕ್ಕಿದೆ ನೆಗಡಾದ. ಹಂಗಾಗಿ ಕಡೆ ಮಾತಿಲ್ಲ ತಮ್ಮನ ಇಲ್ಲ, ಎಲ್ಲ ಕುಲಕರ್ಣಿ ಅವ್ರ ಕಡೆ ಅಲ್ಲೇ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರಣ. ಹೆಂಗಿದ್ರೆ ಅಲ್ಲೇ ಹೊಂಟಿವಿ. ನೋಡ್ರಿ ಈಗ ಮಾರ್ಕೆಟಿಗೆ ಬಂದಿರ ನಾವು. ಟಮಾಟೆ ಹಣ್ಣು ಚಲೋ ಅದವ ರೀ, ಎಲ್ಲ 15 ರೂಪಾಯಿ ಕೆ ಜಿ ಅಂತ ರೀ. ತೊಗೊಂಡು ಹೋಗೋಣ್ರಿ, ತಡಿತಾವ್ರಿ ಇಪ್ಪ ಅಂತ. ಟಮಾಟೆ ಹಣ್ಣು ಅದು ಅಂದ್ರೆ ಹಣ್ಣು ಹಣ್ಣು ಆದ್ರೆ ಅಂದ್ರೆ ಕೆಟ್ಟ ಹೋಗೋರು ಅರ್ಧ ಇಷ್ಟಿಷ್ಟು. ನೋಡ್ರಪ್ಪ ಇಲ್ಲೆಲ್ಲ ಮತ್ತೆ ಈಗ ಟಮಾಟೆ ಹಣ್ಣು ತಗೊಂಡು ಇಲ್ಲೆಲ್ಲ ಸ್ವಲ್ಪ ಏನ್ರಿ ಅವು ಏನವ ಸನಿಯ ಮ್ಯಾಗಿ ಮ್ಯಾಗಿ ಆಮೇಲೆ ಪಾನಿಪುರಿದ ಇದೆ ಪಾಸ್ತಾನು ಅವು ಪಾಸ್ತಾ ಇವೆಲ್ಲ ನೋಡ್ರಿ ಎಲ್ಲ ಎಲ್ಲ 10 ರೂಪಾಯಿ ಪ್ಯಾಕೆಟ್ರು. ಮಮ್ಮಿ ಈಗಂತೂ ತರಕಾರಿ ಮಾರ್ಕೆಟಿಗೆ ಹೋಗಿ ಬಂದ್ವಿ, ಏನಂತ ತಗೊಂಡ್ಬಂದ್ವಿ ಅಲ್ಲಿ ತಳಿ ಫಸ್ಟ್ ಅಂತ ತೋರಿಸ್ತೀನಿ ನಾ. 2 ಕ್ಲಿಪ್ ತೊಗೊಂಡು ಬಂದೆ ನೋಡ್ರಿ, ಇವೆರಡು 10 ರೂಪಾಯಿ ಕೊಂದು. ಇದು ತಮ್ಮ ನಂದೊಂದು ಹೆರಬೆಂಡೆ, ಇದು 10 ರೂಪಾಯಿ ರೀ ಚಿಪ್ಸ್, ಇದು ಚಿಪ್ಸ್ 10 ರೂಪಾಯಿ. ತಮ್ಮಣ್ಣ ಕಾಲು ಪ್ಲೇಟ್ ಇದು 10 ರೂಪಾಯಿ. ಇಕ್ಕಿದ್ದೀಗ ಅರ್ಜೆಂಟ್ ಐತಿ ಈಗ 10 ರೂಪಾಯಿ. ಇದಕ್ಕೆ 40 ರೂಪಾಯಿ ನೋಡಿ, 40 ರೂಪಾಯಿ ನೋಡ್ರಿ. ಇದು ನೂಡಲ್ಸ್ ಪ್ಯಾಕೆಟ್ ಇಕ್ಕಿದ್ದು ತಮ್ಮಣ್ಣ, ಇದು 40 ರೂಪಾಯಿ ನೋಡ್ರಿ ನೂಡಲ್ಸ್ ಪ್ಯಾಕೆಟ್. ಇದಕ್ಕೂ 40 ರೂಪಾಯಿ ಪೇಡೆ ಬಾಕ್ಸ್ 30 ಸರಿ. ಇವೆರಡು ನನ್ನ ಫೇವ್ರೆಟ್ ಉಳ್ಳಾಗಡ್ಡಿ ಮತ್ತು ಮತ್ತ ಮೆಣಸಿನಕಾಯಿ ಉಳ್ಳಾಗಡ್ಡಿ ಚಲೋ ಅದಾವಲ್ಲ ಇವು 10 ರೂಪಾಯಿ ಅಂತೀವಿ. ಅಲ್ಲಿ ಮಾರ್ಕೆಟಾಗಿ ನೋಡಿದ್ರು 30 ರೂಪಾಯಿ 40 ರೂಪಾಯಿ. ಚೌಳಿಕಾಯಿ ಬೆಂಡಿಕಾಯಿ ಎಲ್ಲ 10 ರೂಪಾಯಿ ಹಚ್ಚಿದ್ರು, ಯಾಕೆ ಚಲೋ ಇಲ್ವಾ ಎಲ್ಲ ಬಲ್ತಾ ಬಿಟ್ಟವು. ಯಾಕೆ 3 ಅದಾವಲ್ಲ ಮಮ್ಮಿ ನನ್ನ ಕಡೆ ಕಿಂತ ಕ್ಲಿಪ್ ತವ ಅದು ಇನ್ನೊಂದು ಐತಲ್ಲ ತೊಗೊಂಡು ಹೋಗು ತನ ಜಿಲ್ಲಗೋಣ ತಗೊಂಡು ತಮ್ಮಂದಿ ಅಲ್ಲಿ ಮತ್ತೆ ಇವು ಪೇಡೆ ಬಿಡತ್ತಮ್ಮ ಇವು ಹಾಲು ಪೇಡೆ ಇವು. ನಾವು ಸಣ್ಣದಿದ್ದಾಗ ಭಾಳ ಅಂದ್ರೆ ಇವನ್ನ ಜಾಸ್ತಿ ತಿಂತಿದ್ವಿ ನಾವು. ಎಷ್ಟು ಟೇಸ್ಟ್ ಅದ ಗೊತ್ತೇನದು ಬಾಯ್ ಟೇಸ್ಟ್ ಹಾಕಿದ್ಯಾ ಬೇಡಿ.